ಉತ್ತಮ ಆಡಳಿತ ದಿನ ಡಾ ಬಸವರಾಜು ಆರ್ ಶ್ರೇಷ್ಠ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ದೇವಾಕರ್ ಹೆಗಡೆ ಎಲ್ಲ ಕೇಳುಗರಿಗೆ ನಮಸ್ಕಾರ ಇಂದು ಉತ್ತಮ ಆಡಳಿತ ದಿನ ಈ ಸಂಬಂಧದಲ್ಲಿ ನಮ್ಮೊಂದಿಗೆ ಸಂವಾದದಲ್ಲಿದ್ದಾರೆ ಡಾ ಬಸವರಾಜ್ ಆರ್ ಶ್ರೇಷ್ಠ ಅವರು ಅವರಿಗೆ ಈ ಸಂವಾದಕ್ಕೆ ಸ್ವಾಗತ ಹೇಳ್ತೇನೆ ನಮಸ್ಕಾರ ಬಸವರಾಜ್ ಅವರಿಗೆ ನಮಸ್ಕಾರ ದೇವಾಕರ್ ಸರ್ ಡಾ ಆರ್ ಹರಶ್ರೇಷ್ಠ ಅವರು ಮೈಸೂರಿನಲ್ಲಿರುವ ಗ್ರಾಮ್ನ ಕಾರ್ಯಕಾರಿ ನಿರ್ದೇಶಕರು ಗ್ರಾಸ್ ರೂಟ್ಸ್ ರಿಸರ್ಚ್ ಅಂಡ್ ಅಡ್ವೊಕಸಿ ಮೂವ್ಮೆಂಟ್ ತಳಮಟ್ಟದ ಶೋಧ ಮತ್ತು ಒತ್ತಾಸೆಯ ಅಭಿಯಾನ ಅಂತ ಅದನ್ನು ಕರೆಯಬಹುದು ಮೂಲತಃ ಬಿಸಿನೆಸ್ ಅಡ್ಮಿನಿಸ್ಟೇಷನ್ನಲ್ಲಿ ಸ್ನಾತಕೋತ್ತರ ಪದವಿ ಅಭಿವೃದ್ಧಿ ಅಧ್ಯಯನದಲ್ಲಿ ಪಿಎಚ್ಡಿ ಸಾರ್ವಜನಿಕ ನೀತಿ ಮತ್ತು ಅಭಿವೃದ್ದಿ ಮಾದರಿಗಳನ್ನು ಸಿದ್ದಪಡಿಸುವಲ್ಲಿ ಅವರು ಪರಿಣತರು ಅಭಿವೃದ್ಧಿ ಉದ್ಯೋಗ ನಿರ್ಮಾಣ ಮತ್ತು ಜೀವನೋಪಾಯ ನಿರ್ಮಾಣಕ್ಕಾಗಿರುವ ಕರ್ನಾಟಕ ಸರ್ಕಾರದ ವಿಜನ್ ಟ್ವೆಂಟಿ ಟ್ವೆಂಟಿ ಫೈವ್ ಕರಡನ್ನು ಸಿದ್ದಪಡಿಸುವಲ್ಲಿ ಡಾ ಬಸವರಾಜ ಆರ್ ಶ್ರೇಷ್ಠ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಶಿಕ್ಷಣ ಉದ್ಯೋಗ ತಂತ್ರಜ್ಞಾನ ಕಲಿಕೆ ಸಾರ್ವಜನಿಕ ಸೌಲಭ್ಯ ನಿರ್ಮಾಣ ಸಾಮಾಜಿಕ ಸುರಕ್ಷೆ ಹೀಗೆ ಹತ್ತಾರು ವಿಷಯಗಳಲ್ಲಿ ನೀತಿ ನಿರೂಪಣೆಗೆ ಸಂಬಂಧಿಸಿದ ಸಮಿತಿಗಳಲ್ಲಿ ತಮ್ಮ ಸೇವೆಯನ್ನು ನೀಡಿದ್ದಾರೆ ಅನೇಕ ಪ್ರಕಲ್ಪಗಳನ್ನು ಯೋಜಿಸಿ ಮುನ್ನಡೆಸಿದ್ದಾರೆ ಆಡಳಿತ ನಿರ್ವಹಣೆ ಮತ್ತು ನೀತಿ ನಿರೂಪಣೆ ಅವರ ಅಧ್ಯಯನದ ಮುಖ್ಯ ಕ್ಷೇತ್ರ ಬಸವರಾಜ್ ಅವರೇ ಡಿಸೆಂಬರ್ ಇಪ್ಪತ್ತೈದನ್ನ ಉತ್ತಮ ಆಡಳಿತ ದಿನ ಅಂತ ಕರೆದ್ವಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನವನ್ನ ಹಾಗೆ ನಾವು ಗುರುತಿಸಿದ್ದೇವೆ ಚಂದನ್ ಹೇ ಇಸ್ ದೇಶ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೇ ಹೆ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ ಅಂತ ಹಾಡಿದಂತಹ ರಾಷ್ಟಭಕ್ತ ಕವಿ ದೃಷ್ಟಾರ ದಕ್ಷ ಆಡಳಿತಗಾರ ಎನ್ನಿಸಿಕೊಂಡಿದ್ದ ಅಟಲ್ಜಿ ಅವರ ಆಡಳಿತವನ್ನು ನೆನಪು ಮಾಡಿಕೊಂಡಾಗ ಅವರ ಜನ್ಮ ದಿನಕ್ಕೆ ಉತ್ತಮ ಆಡಳಿತ ದಿನ ಅಂತ ಕರೆದದ್ದು ಯಾಕೆ ಅಂತ ಹೇಳಬಹುದ ಮೊದಲನೇದಾಗಿ ಎಂಬತ್ತರ ದಶಕದ ನಂತರ ಯಾರು ಈ ದೇಶದಲ್ಲಿ ಜನ್ಮವನ್ನ ತಾಳಿದ್ರೋ ಅವ್ರಿಗೊಬ್ರು ಮಾದರಿ ಪ್ರಧಾನಿ ಅಂತ ಇವತ್ತೂ ಕೂಡ ಜ್ಞಾಪಿಸಿಕೊಳ್ಳಕ್ಕೆ ಇರುವಂತದ್ದು ಮಾನ್ಯ ಅಟಲ್ಜಿ ಅವರು ಈ ದೇಶಕ್ಕೆ ಅವರು ಹಾಕಿಕೊಟ್ಟಂತಹ ಒಂದು ದೂರದರ್ಶಿತ್ವ ಮತ್ತು ಒಂದು ಕನಸು ಏನಿದೆಯಲ್ಲ ಅದು ನಾವು ಹೆಮ್ಮೆ ಪಡುವಂತ ವಿಚಾರ ನಾನು ಅಟಲ್ ಜಿ ಅವರ ಆಡಳಿತ ಜ್ಞಾಪಿಸ್ಕೊಳ್ತಾ ಬಹಳ ಮುಖ್ಯವಾಗಿ ಅವರ ಉಪಕ್ರಮವನ್ನು ಅವರ ದೂರದರ್ಶಿ ರಾಜತಂತ್ರದ ಉಪಕ್ರಮಗಳು ಅಂತ ನಾವು ಕರಿಬಹುದು ಒಂದು ಸ್ಟ್ರಾಟಜಿಕ್ ವಿಷನ್ ಅಂತ ಅದರಲ್ಲಿ ಬಹಳ ಮುಖ್ಯವಾಗಿ ಜ್ಞಾಪಿಸ್ಕೊಳ್ಬಹುದು ಅನ್ನುವಂಥದ್ದು ಸರ್ವ ಶಿಕ್ಷಾ ಅಭಿಯಾನದ ಕಾರ್ಯಕ್ರಮ ವಿವೇಕಾನಂದರು ಒಂದ್ ಕಡೆ ಮಾತೇಳ್ತಾರೆ ನಮ್ಮ ದೇಶಕ್ಕೆ ಬೇಕಾಗಿರುವಂತದ್ದು ಶಿಕ್ಷಣ ಮತ್ತು ಶಿಕ್ಷಣ ಮಾತ್ರ ಅಂತ ಶಿಕ್ಷಣದ ಪರಿಣಾಮದಿಂದ ಇನ್ನೆಲ್ಲವೂ ತನಗೆ ತಾನಾಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಅದನ್ನ ಒಂದು ಅರ್ಥದಲ್ಲಿ ಸಾಕಾರಗೊಳಿಸಲಿಕ್ಕೆ ಬಂದಂತ ಯೋಜನೆ ಒಂದು ಸರ್ವ ಶಿಕ್ಷಾ ಅಭಿಯಾನ ಪ್ರತಿ ಹಳ್ಳಿಯ ಹಾಳಾಗಿದ್ದ ಶಿಥಿಲವಾಗಿದ್ದ ಶಾಲಾ ಕಟ್ಟಡಗಳನ್ನ ಪುನರುಜ್ಜೀವನಗೊಳಿಸೋದ್ರಿಂದ ಹಿಡಿದು ಒಂದು ಹೊಸ ಕಲಿಕಾ ಮಾದರಿಗಳನ್ನ ರಚನೆ ಮಾಡೋದ್ರಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಒಂದು ದೊಡ್ಡ ಪಾತ್ರವನ್ನೇ ವಹಿಸಿದೆ ಇವತ್ತು ಪ್ರತಿ ಶಿಕ್ಷಣ ಮಕ್ಕಳ ಹಕ್ಕಾಗಬೇಕಾದ್ರೆ ಅದೆಲ್ಲೋ ಒಂದ್ ಕಡೆ ಬುನಾದಿ ಹಾಕೊಡ್ತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅದು ಒಂದು ಹಾಗೇನೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ಯೋಜನೆಯನ್ನ ಅವರು ಕನ್ಸ್ ಕಾಣ್ತಾರೆ ಅಂದ್ರೆ ಪ್ರತಿ ಐನೂರು ಜನಸಂಖ್ಯೆ ಇರುವಂತಹ ಹಳ್ಳಿಗಳಿಗೂ ನಾನು ಇದು ಗುಡ್ಗಾಡು ಪ್ರದೇಶದ ಅಂದ್ರೆ ಪ್ರತಿ ಇನ್ನೂರ ಐವತ್ತು ಇಷ್ಟು ಮನೆ ಇದ್ರೂ ಸಾಕು ಅಂತಹ ಸಣ್ಣ ಸಣ್ಣ ಹಳ್ಳಿಗಳಿಗೂ ನಾನು ಆಲ್ ವೆದರ್ ಮೋಟರಬಲ್ ರೋಡ್ ಅನ್ನ ಕೊಡ್ತೀನಿ ಅಥವಾ ಸಂಪರ್ಕಗೊಳಿಸ್ತೀನಿ ಅಂತ ಸರ್ವಋತು ಋತು ರಸ್ತೆಯನ್ನ ಮಾಡ್ತೀನಿ ಸರ್ವ ರಸ್ತೆಯನ್ನ ಮಾಡ್ತೀನಿ ಅಂತ ನಮ್ಗೆ ರಸ್ತೆ ಅಂತ ಅಂದ್ರೆ ಏನ್ ರಸ್ತೆ ಮಾಡೋದೇನು ದೊಡ್ಡದ ಅನ್ಸುತ್ತೆ ಇವತ್ತು ನಾವು ಶಾಲೆಗಳನ್ನ ಕಟ್ಟಡವನ್ನು ನಿರ್ಮಾಣ ಮಾಡಬಹುದು ಆದರೆ ಪ್ರತಿಯೊಂದು ಕುಗ್ರಾಮಗಳಿಂದ ಅಲ್ಲಿಗೆ ಬರೋಂತಹ ವ್ಯವಸ್ಥೆ ಇಲ್ಲದೆ ಹೋದರೆ ಆ ಶಾಲೆ ಕಟ್ಟಡ ಪ್ರಯೋಜನ ಇಲ್ಲ ಆಸ್ಪತ್ರೆ ನಿರ್ಮಾಣ ಮಾಡಬಹುದು ಆದರೆ ಆಸ್ಪತ್ರೆಗಳ ಬರೋದಕ್ಕೆ ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ರಸ್ತೆ ಇಲ್ಲದೆ ಹೋದ್ರೆ ನಮ್ಮ ಗರ್ಭಿಣಿ ಸ್ತ್ರೀಯರ ಅಥವಾ ಮಕ್ಕಳ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವು ಶತಮಾನಗಳಿಂದ ಅಥವಾ ದಶಕಗಳಿಂದ ಮಾತಾಡ್ತಾನೆ ಬರ್ತಾ ಇದೀವಿ ಆದರೆ ಮಾರುಕಟ್ಟೆ ದೊಡ್ಡ ಸಮಸ್ಯೆ ನಮಗೆಲ್ಲ ಗೊತ್ತು ರೈತ ಬೆಳೆದಂತಹ ಒಂದು ಉತ್ಪನ್ನಗಳನ್ನು ಮಾರುಕಟ್ಟೆ ತಲುಪಿಸಬೇಕಾದ್ರೂ ರಸ್ತೆ ಬೇಕು ನಾನು ಇದೇ ಸಂದರ್ಭದಲ್ಲಿ ಅಟಲ್ ಜಿ ಅವರೊಂದು ಮಾತನ್ನ ಜ್ಞಾಪಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಅವರು ಹೇಳ್ತಾರೆ ನಾವು ಪ್ರತಿ ಪ್ರಜೆಯನ್ನ ಸಬಲೀಕರಿಸಿದ್ರೆ ಮಾತ್ರ ದೇಶ ಸಬಲೀಕರಣ ಆಗುತ್ತೆ ಅಂತ ಸಬಲೀಕರಣವನ್ನ ಕ್ಷಿಪ್ರ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಯ ಮುಖಾಂತರ ಮಾತ್ರ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗೆ ರಸ್ತೆ ಇಡೀ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ತರಬಲ್ಲದು ಅನ್ನೋದನ್ನ ತೋರಿಸಿಕೊಟ್ಟಂತವರು ಅಟಲ್ ಜಿ ಇನ್ನು ಮಿಕ್ಕಾಗಿ ಸುವರ್ಣ ಚತುಷ್ಪಥ ಯೋಜನೆ ಬಗ್ಗೆ ತಮ್ಗೆಲ್ಲರಿಗೂ ತಿಳಿದೇ ಇದೆ ಹೀಗೆ ಒಂದು ದೇಶದ ಔನ್ನತ್ಯಕ್ಕೆ ಒಂದು ದೂರದರ್ಶಿ ಯೋಜನೆಗಳನ್ನ ರೂಪಿಸಿದವರು ಅಟಲ್ ಜಿ ಹಾಗಾಗಿ ಅವರ ಜನ್ಮ ದಿನಕ್ಕಿಂತ ಈ ಸುಶಾಸನವನ್ನ ಆಚರಿಸಲಿಕ್ಕೆ ಕೊಂಡಾಡೋದಕ್ಕೆ ಮತ್ತಿನ್ಯಾವುದೇ ದಿನ ಸೂಕ್ತ ಅಲ್ಲ ಅಂತ ನಾನು ಬಹಳ ಧೈರ್ಯವಾಗಿ ಹೇಳಬಲ್ಲೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಉತ್ತಮ ಆಡಳಿತದ ಲಕ್ಷಣಗಳನ್ನು ಹೇಗೆ ಅಂತ ಹೇಳಬಹುದು ನಮಗೆ ಗೊತ್ತಿರೋ ಹಾಗೆ ಈ ಆಡಳಿತ ಹೊಸ ಪರಿಕಲ್ಪನೆಯಲ್ಲ ಅದು ನಾಗರಿಕತೆ ಎಷ್ಟು ಹಳೆಯದೋ ಅಷ್ಟೇ ಹಳೆಯ ಒಂದು ಪರಿಕಲ್ಪನೆ ಅಂತ ನಾವು ತಿಳ್ಕೊಳ್ಬಹುದು ನಾನು ಈ ಸಂದರ್ಭದಲ್ಲಿ ಕೌಟಿಲ್ಯನ ಒಂದು ಮಾತನ್ನ ಜ್ಞಾಪಿಸಿಕೊಳ್ಳೆ ಇಚ್ಛೆ ಪಡ್ತೇನೆ ಅವರು ಹೇಳ್ತಾರೆ ಸರ್ಕಾರ ಅಥವಾ ಆಡಳಿತ ಒಂದು ಜವಾಬ್ದಾರಿ ಅದನ್ನ ಸಂಪೂರ್ಣ ಸದ್ಭಾವನೆಯಿಂದ ನೆರವೇರಿಸಬೇಕು ನಾಯಕ ಅಥವಾ ಆಡಳಿತಗಾರನಾದಂತವನು ತಾನಿರುವ ನೆಲದ ಅಥವಾ ಸಮಾಜದ ಉನ್ನತಿಗಾಗಿ ನಿಸ್ವಾರ್ಥದಿಂದ ಸಮಯಾರ್ಪಣೆ ಮಾಡಿ ಸೇವೆ ಸಲ್ಲಿಸಬೇಕು ಅಂತ ಪ್ರಜಾ ಸುಖಂ ರಾಜ ಪ್ರಜಾನಾಂ ನಾಂ ಕಾ ಹಿತಂ ನತ್ಮಾ ಪ್ರಿಯಂ ಹಿತಂ ರಾಜ ಪ್ರಜಾನಾಂ ತು ಪ್ರಿಯಂ ಹಿತಂ ಅಂದ್ರೆ ಪ್ರಜೆಗಳ ಸಂತೋಷ ರಾಜನ ಸಂತೋಷವಾಗಿರುತ್ತೆ ಪ್ರಜೆಗಳ ಕಲ್ಯಾಣವೇ ರಾಜನ ಕಲ್ಯಾಣ ತನ್ನ ಸುಖಕ್ಕೆ ಏನ್ ಕಾರಣವಾಗಬಹುದೋ ಅದನ್ನ ಆತ ಲೆಕ್ಕಿಸದೆ ಪ್ರಜೆಗಳ ಸುಖಕ್ಕೆ ಏನ್ ಪ್ರಯೋಜನ ಆಗುತ್ತೋ ಅದನ್ನ ಪರಿಗಣಿಸುವಂತದ್ದು ಪ್ರತಿ ಆಡಳಿತಗಾರನ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ದಿನಮಾನಕ್ಕೆ ನಾವು ಅದನ್ನ ಯೋಚನೆ ಮಾಡಿಕೊಂಡ್ರೆ ಈ ಸುಶಾಸನ ಅಥವಾ ಉತ್ತಮ ಆಡಳಿತಕ್ಕೆ ಒಂದು ಎಂಟು ಗುಣಲಕ್ಷಣಗಳನ್ನ ನಾವು ಪಟ್ಟಿ ಮಾಡಬಹುದು ಮೊದಲನೇದಾಗಿ ಭಾಗವಹಿಸುವಿಕೆ ಸಮತೆ ಒಳಗೊಳ್ಳುವಿಕೆ ಎರಡನೇದಾಗಿ ಕಾನೂನಿನ ಆಡಳಿತ ಅಥವಾ ಕಾನೂನಾತ್ಮಕ ಶಾಸನ ರೂಲ್ ಆಫ್ ಲಾ ಅಂತ ಏನು ಹೇಳ್ತೀವಿ ಅದು ಮೂರನೆಯದು ಅಧಿಕಾರದ ವಿಕೇಂದ್ರೀಕರಣ ಮತ್ತು ಅದನ್ನು ಹಂಚುವಂಥದ್ದು ನಾಲ್ಕನೆಯದು ಮುಕ್ತ ಸ್ವತಂತ್ರ ಮತ್ತು ಜವಾಬ್ದಾರಿಯುತ ಮಾಧ್ಯಮ ಐದನೆಯದು ಅಧಿಕೃತ ಅಥವಾ ಇವತ್ತಿನ ಸಂದರ್ಭದಲ್ಲಿ ಚುನಾಯಿತ ಸರ್ಕಾರ ಅದು ಪ್ರಜೆಗಳಿಂದ ಬಂದಂತ ಸರ್ಕಾರ ಆಗಿರಬೇಕು ಅಂತ ಉತ್ತರದಾಯಿತ್ವ ಆರನೇ ಲಕ್ಷಣ ಏಳನೆಯದಾಗಿ ಪಾರದರ್ಶಕತೆ ಮತ್ತು ಎಂಟನೇದು ಬಹುಶಃ ಇವತ್ತಿನ ದಿನಮಾನಕ್ಕೆ ಬಹಳ ಪ್ರಸ್ತುತ ಅಂತ ನಾನು ಭಾವಿಸುವಂತದ್ದು ರಾಜಕೀಯದಲ್ಲಿ ಹಣದ ವಿನಾಶಕಾರಿ ಪರಿಣಾಮ ಅಂದ್ರೆ ಮೇಲಾಟದ ನಿಯಂತ್ರಣ ಈ ಎಂಟು ಸುಶಾಸನದ ಗುಣಲಕ್ಷಣಗಳು ಅಂತ ನಾವು ಪಟ್ಟಿ ಮಾಡಬಹುದು ಮತ್ತೆ ನನ್ನ ಕೌಟಿಲ್ಯನ ಎರವಲು ಪಡೆಯೋದಾದ್ರೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಸುಶಾಸನದಲ್ಲಿ ಈ ನೈತಿಕತೆ ಅಥವಾ ನೀತಿ ಎಥಿಕ್ಸ್ ಅಂತ ಏನು ಕರಿತೀವಿ ಅದರ ಪಾತ್ರ ಅತಿ ಮುಖ್ಯ ಅಂತ ಅದನ್ನ ಕೌಟಿಲ್ಯ ಧರ್ಮ ಅನ್ನೋ ಪದದಿಂದ ಹೇಳಿಕೆ ಇಚ್ಛೆ ಪಡ್ತಾರೆ ಅಂದ್ರೆ ಧರ್ಮ ಅಂದ್ರೆ ಏನಪ್ಪಾ ಅಂತಂದ್ರೆ ಕರ್ತವ್ಯ ಅಂತ ಆ ಕರ್ತವ್ಯವನ್ನ ವೈಯಕ್ತಿಕ ಹಾಗೂ ಸಾಮಾಜಿಕ ಬದುಕಿನಲ್ಲಿ ಸದಾಚಾರವನ್ನು ಪಾಲಿಸುವುದರ ಮುಖಾಂತರ ಮಾಡುವಂಥದ್ದು ಒಂದು ಸುಶಾಸನನ್ನ ಕೊಡಬೇಕಾದ್ರೆ ಆಡಳಿತಗಾರನ ಜವಾಬ್ದಾರಿ ಅಂತ ಹೇಳ್ತಾರೆ ಕರ್ತವ್ಯ ಸದಾಚಾರ ಅಹಿಂಸೆ ಸತ್ಯ ಸದುದ್ದೇಶ ಸಹಾನುಭೂತಿ ಮತ್ತು ಸಹಿಷ್ಣುತೆ ಆಡಳಿತದಲ್ಲಿ ನೈತಿಕತೆಯನ್ನ ತರಬೇಕಾದ್ರೆ ನಾವು ಪಾಲಿಸಬೇಕಾದಂತ ಅಂಶಗಳು ಅಂತ ನೀವು ಎಂಟು ಲಕ್ಷಣಗಳನ್ನು ಹೇಳುವಾಗ ಕಾನೂನಿನ ಆಡಳಿತದ ಬಗ್ಗೆ ಹೇಳಿದ್ರಿ ನಮ್ಮಲ್ಲಿ ಯಾವುದಾದ್ರೂ ಒಂದು ಆದಾಗ ಆಡಳಿತಾತ್ಮಕವಾದ ಲೋಪದೋಷ ಬಂದಾಗ ಕಾನೂನನ್ನು ಇನ್ನಷ್ಟು ಬಿಗಿಗೊಳಿಸುತ್ತೇವೆ ಹೊಸ ಕಾನೂನನ್ನು ಮಾಡುತ್ತೇವೆ ಅಂತ ಹೇಳ್ತಾರೆ ಕಾನೂನು ಮನುಷ್ಯನ ನೈತಿಕತೆಯನ್ನು ಕಟ್ಟುತ್ತದೆಯಾ ಬಹುಶಃ ವೈಯಕ್ತಿಕವಾಗಿ ನಾನು ಒಪ್ಪುವಂಥದ್ದು ಸಾಧ್ಯ ಇಲ್ಲ ಅಂತ ಕಾನೂನು ನಿಯಂತ್ರಣ ಮಾಡಬಹುದು ಅಷ್ಟೇ ಅದರ ಮೇಲೋತ್ತಾಟನೆ ಆ ಸಮುದಾಯದಲ್ಲಿ ನೈತಿಕತೆಯನ್ನ ತರೋದ್ರ ಮುಖಾಂತರ ಮಾತ್ರ ಸಾಧ್ಯ ಇದು ಹೊಸದೇನಲ್ಲೇನು ಬಹುಶಃ ನಾನು ಯಾಕೆ ತುಂಬಾ ಕೌಟಿಲ್ಯನ ಮಾತನ್ನು ಹೇಳ್ತಾ ಇದ್ದೆ ಯಾಕಂದ್ರೆ ಇವತ್ತು ಸುಮಾರು ಎರಡು ಸಾವಿರದ ನಾನ್ನೂರು ವರ್ಷ ಆಯಿತು ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಪರಿಚಯಕ್ಕೆ ಬಂದು ಇವತ್ಕೂ ಎಷ್ಟು ಪ್ರಸ್ತುತ ಅಂತಂದ್ರೆ ಅವ್ರು ಅವತ್ತೇ ಒಂದು ಮಾತು ಹೇಳ್ತಾರೆ ಅಂದ್ರೆ ಬಹುಶಃ ಅವತ್ತೊಂದು ದಿನಗಳಲ್ಲಿ ಈ ಸಮಸ್ಯೆಗಳಿರಲಿಲ್ವಾ ಅಂದ್ರೆ ಇತ್ತು ಅಂತ ಭಾವಿಸುತ್ತೆ ಅದಕ್ಕೆ ಈ ಮಾತು ನಾವು ಕೇಳಕ್ ಸಾಧ್ಯ ಅವ್ರು ಹೇಳ್ತಾರೆ ನಾವೆಷ್ಟೇ ಕಾಯ್ದೆ ಕಾನೂನು ನಿಯಮಗಳು ಅಥವಾ ಲೆಕ್ಕ ಪರಿಶೋಧನಾ ವ್ಯವಸ್ಥೆಯನ್ನ ಜಾರಿಗೆ ತಂದರೂ ಆಡಳಿತಗಾರ ಅವನ ನೈತಿಕತೆಯನ್ನ ವರ್ತನೆಯನ್ನ ಅವನ ವ್ಯಕ್ತಿತ್ವವನ್ನ ತಡೆ ಹಿಡಿಯಲು ಸಾಧ್ಯ ಇಲ್ಲ ಅಂತ ವ್ಯಕ್ತಿತ್ವ ನಿರ್ಮಾಣ ಮತ್ತು ಅನುಷ್ಠಾನ ಸಾಧ್ಯ ನೈತಿಕ ಮೌಲ್ಯಗಳನ್ನ ಬುನಾದೀಕರಿಸಿದ್ರೆ ಮಾತ್ರ ಸುಶಾಸನಕ್ಕೆ ಅದು ಸೋಪಾನವಾಗುತ್ತೆ ಅಂತ ಕೌಟಿಲ್ಯ ಹೇಳ್ತಾರೆ ನಾವು ಅರ್ಥ ಮಾಡಿಕೊಳ್ಳಬಹುದು ಕಾನೂನಿನಿಂದ ನಾವು ಜನರನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಎಗೈನ್ ಸುಶಿಕ್ಷಣ ಮತ್ತು ಶೀಲದಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ ಕೌಟಿಲ್ಯನ ದಿನಗಳಿಗೂ ಇವತ್ತಿನ ದಿನಗಳಿಗೂ ಒಂದು ವ್ಯತ್ಯಾಸವನ್ನು ಹೇಳಬಹುದು ತಾಂತ್ರಿಕವಾಗಿ ನಾವು ಅನೇಕ ಪಾರದರ್ಶಕವಾದ ತಂತ್ರಗಳನ್ನು ಅಳವಡಿಸಬಹುದಾದ ಒಂದು ಸಾಧ್ಯತೆಯಲ್ಲಿ ಇದ್ದೇವೆ ಹಾಗಾಗಿ ಹೊಸ ತಂತ್ರಜ್ಞಾನ ನಮಗೆ ಇನ್ನಷ್ಟು ಪಾರದರ್ಶಕತೆಯನ್ನು ಕೊಡಲಿಕ್ಕೆ ಸಾಧ್ಯನಾ ಖಂಡಿತ ಹೌದು ಹೊಸ ತಂತ್ರಜ್ಞಾನದಿಂದ ನಾವು ಮಾಹಿತಿಯನ್ನು ಉದಾಹರಣೆಗೆ ಒತ್ತು ಮಾಹಿತಿ ನಮ್ಗೆ ಅತಿಯ ದೊಡ್ಡ ಸಾಧನ ಅಂತ ನಾವು ಪರಿಗಣಿಸ್ತೇವೆ ಮಾಹಿತಿ ಇವತ್ತು ಜನರ ಕೈಗೆ ಸಿಗ್ತಾ ಇದೆ ತಂತ್ರಜ್ಞಾನ ನಮಗೆ ಯಾವುದೇ ಒಂದು ಕ್ಷಿಪ್ರ ಮಾಹಿತಿ ಅಥವಾ ಯಾವುದೇ ಒಂದು ಮಾಹಿತಿಯನ್ನ ಒಂದು ನಿಮಿಷದಲ್ಲಿ ತಲುಪಿಸುವಷ್ಟಕ್ಕೆ ನಮಗೆ ಇವತ್ತು ಸಹಕಾರವನ್ನ ನೀಡುತ್ತಾ ಇದೆ ಒಂದು ಎರಡನೇದು ನಾನೊಂದು ಗ್ರಾಸ್ ರೂಟ್ ಮಟ್ಟದ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಇದೇ ರೀತಿ ಮೈಸೂರಿನಲ್ಲಿ ಒಂದು ಪ್ರಯೋಗ ಮಾಡಿದ್ವಿ ಈಗ ಆ ಪ್ರಯೋಗ ದೂರದ ಜಾರ್ಖಂಡ್ ರಾಜ್ಯದಲ್ಲೂ ಕೂಡ ಅನುಷ್ಠಾನಕ್ಕೆ ಬರ್ತಾ ಇದೆ ಜನ ಒಂದು ಸರಳ ತಂತ್ರಜ್ಞಾನ ಒಂದು ಮೊಬೈಲ್ ಫೋನ್ ಅನ್ನ ಬಳಸಿಕೊಂಡು ಒಂದು ಸರ್ಕಾರದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯನಾ ಅಥವಾ ನಮ್ಮ ಸ್ಥಳೀಯ ಆರೋಗ್ಯ ವ್ಯವಸ್ಥೆಯನ್ನ ಒಂದು ಮೇಲುಸ್ತುವಾರಿ ಮಾಡಲಿಕ್ಕೆ ಸಾಧ್ಯನಾ ಅಂತ ನಾವು ಒಂದು ಸರಳ ಐವಿಆರ್ ತಂತ್ರಜ್ಞಾನದಿಂದ ಅವರು ಭಾಗವಹಿಸ್ಲಿಕ್ಕೆ ಶುರು ಮಾಡಿದ್ರು ಅದ್ರ ಮುಖಾಂತರ ಪ್ರತಿ ಒಂದು ಆರೋಗ್ಯ ಕೇಂದ್ರದ ಅಂಕಪಟ್ಟಿಯನ್ನು ತರಲಿಕ್ಕೆ ಸಾಧ್ಯ ಆಯಿತು ಆ ಅಂಕಪಟ್ಟಿ ಬರೀ ದೋಷಾರೋಪಣೆ ಮಾಡಲಿಕ್ಕೆ ಅಲ್ಲ ಬದಲಿಗೆ ಸಮುದಾಯದ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಅಲ್ಲಿಯ ಸ್ಥಳೀಯ ಜನ ಈ ಸಮಸ್ಯೆ ಯಾಕಿದೆ ನಮ್ಮೂರಿನ ಆರೋಗ್ಯ ಕೇಂದ್ರ ಯಾಕೆ ಮೊದಲನೇ ರ್ಯಾಂಕ್ ಇಲ್ಲ ಇದನ್ನ ನಾವು ಇಂಪ್ರೂವ್ ಮಾಡಬೇಕಾದ್ರೆ ಏನ್ ಮಾಡಬಹುದು ಅಂತ ಭಾಗಿದಾರರಾಗಿ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು ಇದನ್ನ ನಾನು ಮಾಹಿತಿ ತಂತ್ರಜ್ಞಾನದ ಕೊಡುಗೆ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಸರ್ ಉತ್ತಮ ಆಡಳಿತ ಬರಬೇಕು ಅಂದರೆ ಜನಸಹಭಾಗಿತ್ವದ ಬಗ್ಗೆ ಹೇಳಿದ್ರಿ ಜನರು ಇದು ಸರ್ಕಾರದ ಕೆಲಸ ಅಂತ ಅಂದ್ಕೊಳ್ಳೋದಕ್ಕೂ ಇದು ನಮ್ದು ಅಂತ ಅಂದ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ನಮ್ಮದು ಅನ್ಕೊಂಡ ತಕ್ಷಣ ನನ್ನ ಪ್ರಕಾರ ಒಂದು ಅರ್ಧದಷ್ಟು ಸಮಸ್ಯೆ ಅದಕ್ಕೆ ತಾನೇ ನಿವಾರಣೆ ಆಗೋಗುತ್ತೆ ನಮಗೆಲ್ಲರಿಗೂ ಗೊತ್ತು ಈ ಶಾಲೆ ಎಷ್ಟು ಮುಖ್ಯ ಅಂತ ಈ ನಮ್ಮ ಇವತ್ತು ಶಿಕ್ಷಣ ಕ್ರಾಂತಿ ಬಗ್ಗೆ ಇವತ್ತು ಮಾತಾಡ್ತೀವಿ ಇವತ್ತು ಶಿಕ್ಷಣ ಇಷ್ಟು ಸಾರಾಸಕ್ತಾಗಿ ಜನಕ್ಕೆ ದೊರೀತಾ ಇದೆ ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಜನ ಎಷ್ಟರ ಮಟ್ಟಿಗೆ ಅದನ್ಗೆ ದಾನಗಳನ್ನು ಮಾಡಿದ್ರು ಅದರ ಮೇಲೆ ತಮಗೆ ಗೊತ್ತಿರುತ್ತೆ ಅಂದ್ರೆ ಇವತ್ತು ಶಾಲೆಗಳಾಗಬೇಕಾದ್ರೆ ಅವತ್ತು ಎಷ್ಟೋ ಜನ ದತ್ತಿಗಳನ್ನ ಕೊಟ್ಟರು ಅವರ ಭೂಮಿಯನ್ನ ದಾನಗಳನ್ನ ಕೊಟ್ಟರು ಅಲ್ಲಿಗೆ ಆತರ ಒಂದು ಉತ್ತಮವಾದಂತ ವ್ಯವಸ್ಥೆ ಇತ್ತು ಆದರೆ ನಂತರ ದಿವಸಗಳಲ್ಲಿ ಅದೆಲ್ಲೊಂದ್ ಕಡೆ ಕಂದಕ ನಿರ್ಮಾಣ ಆಯಿತು ಸೊ ವಾಪಸ್ ನಾವು ಸರ್ವ ಶಿಕ್ಷಾ ಅಭಿಯಾನದ ದಿನಗಳ ನಂತರದಲ್ಲಿ ಈ ಶಾಲಾ ಮೇಲುಸ್ತುವಾರಿ ಸಮಿತಿಗಳನ್ನ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳನ್ನ ಜಾರಿಗೆ ತಂದ ನಂತರ ಪ್ರಾರಂಭದಲ್ಲಿ ಒಂದಷ್ಟು ಸಂಘರ್ಷಗಳ ಆದ್ರೂ ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ ನನ್ನ ಶಾಲೆ ಅಂತ ಅನ್ಕೊಳ್ತಾ ಇದ್ದಾಗೇನೆ ಅಲ್ಲಿ ಸಮಸ್ಯೆಯನ್ನ ಸಮುದಾಯ ನಂದು ಅನ್ಕೊಳ್ಳುತ್ತೆ ಅಲ್ಲಿಯ ಮೂಲ ಮೂಲ ಸೌಕರ್ಯಗಳನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತಿ ಮುಂದೆ ಬರುತ್ತೆ ಅಥವಾ ಜನ ಮುಂದೆ ಬರ್ತಾರೆ ಅಲ್ಲಿಯ ಮಕ್ಕಳನ್ನ ಒಂದು ಮೇಲುಸ್ತುವಾರಿ ಮಾಡಲಿಕ್ಕೆ ಅಲ್ಲಿಯ ಎಸ್ ಡಿ ಪಾತ್ರವನ್ನು ವಹಿಸಿಕೊಳ್ಳುತ್ತೆ ಹೀಗೆ ನನ್ನದು ಅಂದ್ಕೊಂಡ ತಕ್ಷಣ ಜನ ಯಾವಾಗ ಅಧಿಕಾರ ಸರ್ಕಾರ ಬೇರೆ ನಾನು ಬೇರೆ ಅಂದ ತಕ್ಷಣ ನಿರೀಕ್ಷೆ ಜಾಸ್ತಿ ಆಗುತ್ತೆ ಸರ್ಕಾರನೇ ನಾನು ಅಂತಿದ್ದ ಹಾಗೆನೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಮಗೆ ಬೇಕಾಗಿರೋದು ಜವಾಬ್ದಾರಿಯನ್ನು ಮೂಡಿಸುವಂತಹ ವ್ಯವಸ್ಥೆ ಅಂತ ನಾನು ಭಾವಿಸ್ತೇನೆ ಸರ್ ಕೆಲವರೇ ಉತ್ತಮ ಆಡಳಿತ ದಿನದ ಸಂದರ್ಭದಲ್ಲಿ ಉತ್ತಮ ಆಡಳಿತದ ಲಕ್ಷಣಗಳು ಮತ್ತು ಜನಸಾಮಾನ್ಯರ ಹೊಣೆಗಾರಿಕೆ ಇವೆರಡನ್ನು ಒಟ್ಟಿಗೆ ಹೇಳಿದ್ದಾರೆ ಡಾ ಬಸವರಾಜ್ ಆರ್ ಶ್ರೇಷ್ಠ ಅವರು ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳುತ್ತೇನೆ ನಮಸ್ಕಾರ ಆಕಾಶವಾಣಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಉತ್ತಮ ಆಡಳಿತ ದಿನ ಡಾ ಬಸವರಾಜು ಆರ್ ಶ್ರೇಷ್ಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ದೇವಾಕರ್ ಹೆಗಡೆ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು